ಪ್ರಜಾಧ್ವನಿ ಪ್ರಾರಂಭ ಮಾಡಿದಾಗ ಆಗ ದೊಡ್ಡ ಚರ್ಚೆ ನಡೀತು. ನಂದು ಸಿಎಂ ನಾನು ನಮ್ಮ ಸಚಿವಾಲಯ ಮಾತಾಡಿಕೊಂಡು ಮನೆಗೆ 300 ಯೂನಿಟ್ ವರೆಗೂ ಇತ್ತು. ಕೊನೆಯ ನಾನು ಹೋದ್ರೆ ಆಫೀಸ್ ಚೆಕ್ ಮಾಡಿದೆ. ಆಮೇಲೆ ಕೊನೆ ನೋಡಿ ಜಾಸ್ತಿ ಆಗ್ತಂತೆ ಬೆಳಗ್ಗೆ ಜನ 5 ಗಂಟೆ ಚೇಂಜ್ ಮಾಡಿದೆ 200 ಯೂನಿಟ್ ಅಂತ. ಸೊ 300 ಯೂನಿಟ್ ಪ್ರಿಂಟ್ ಮಾಡಿಸಿದ್ರು ತಿರ್ಗ ಬೆಳೆದಿದ್ದ 200 ಯೂನಿಟ್ ಅಂತ ಮಾಡಿದ್ರು. ಸೊ ಐ ತಿಂಕ್ ಇಟ್ ಈಸ್ ಸ್ವಲ್ಪ ಅದೊಂದು ಸ್ಥಿತಿ ತಪ್ಪಿದೆ. ಇವತ್ತು ನೋಡಿ ಮೋದಿ ಅವರು 300 ಯೂನಿಟ್ ಸೋಲಾರ್ ಕೊಡ್ತೀನಿ ಅಂತ ಗ್ಯಾರಂಟಿ ಅಂತ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಮ್ ಗ್ಯಾರಂಟಿನ ಟೀಕೆ ಮಾಡ್ತಿದ್ದವರು ಈಗ ಫ್ರಂಟ್ ಪೇಜ್ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋಣ ಅಂತ ಅವರೆಲ್ಲ ಎಲ್ಲ ಬ್ಲಾಕ್ ಮಾಡಿಕೊಂಡು ಮೋದಿ ಗ್ಯಾರಂಟಿ ಅಂತ ಇವತ್ತು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಈಗ ಮೋದಿ ಗ್ಯಾರಂಟಿ ಆಗಿ ಇವರಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮೋದಿ ಮೋದಿ ಸೇರಿಸ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಮ್ಮ ಪಿಬಿ ಬಗ್ಗೆ ಮಾತಾಡ್ತಿದ್ದರು, ದೇಶ ರೂಢಿ ಆಗ್ತಿದ್ದರು ಅಂತ ಎಲ್ಲ ಸ್ಟೇಟ್ಗಳು ಅದಕ್ಕೆ ಮತ್ತೆ ಇವತ್ತು ಪರಿವರ್ತನೆ ಮಾಡಿದ್ರಿಂದ ಏನಂತಂದ್ರೆ ನಾವು ಮಾಡಿದ್ದು ದೊಡ್ಡ ಕೆಲಸ ಅಂತಲ್ಲ, ನಮ್ಮ ಜನರ ಬದುಕಿನ ಬಗ್ಗೆ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಾವು ಚಿಂತನೆ ಮಾಡ್ತಿದ್ದೇವೆ. ಇವತ್ತು 1000 ರೂಪಾಯಿ ಕರೆಂಟ್ ಬಿಲ್ ಬೀಳ್ತದೆ, 2000 ರೂಪಾಯಿ ಹೆಣ್ಮಕ್ಳು ಬರ್ತದೆ, ಬಸ್ ಈಗ ಯಾರು ಒಂದೇನು ಸೇರಿಸಿ ಬಂದ್ರೆ ಎಲ್ಲಾದ್ರೂ ಹುಬ್ಳಿಯಿಂದ ಧಾರವಾಡದಿಂದ ಬಂದ್ರೆ ಈಗ ದಿನ ಹೋಗ್ಬೇಕು ಅಂತಂದ್ರೆ 1000 ರೂಪಾಯಿ ಬಸ್ ಚಾರ್ಜ್ ಎಷ್ಟು? 1600 ರೂಪಾಯಿ. 1000 ರೂಪಾಯಿ 1000 ರೂಪಾಯಿ 300 ರೂಪಾಯಿ ಬಿಡ್ತದೆ. ತಿಂಗಳು ಬಸ್ಸಿದ್ದು ಬರ್ತಾನೆ ಹಂಗೆ ಬೆಂಗಳೂರು ಸುತ್ತಮುತ್ತಲು ಅಷ್ಟೇ ಇಷ್ಟೇ ಪ್ರವಾಸ ಮಾಡಬೇಕಾದ್ರೆ ಸುಮಾರು 6000 ರೂಪಾಯಿ ಒಂದು ಹೆಲ್ಪ್ ಆಗ್ತಿರ್ತದೆ. ಒಂದು ಕುಟುಂಬ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಎಷ್ಟು ಅನುಕೂಲ ಆಗ್ತದೆ. ಅವರು ಇಂಡಸ್ಟ್ರೀಸ್ ಬಗ್ಗೆ ನಾವು ಮಾತಾಡೋದನ್ನು ಗಮನಿಸ್ತೆ, ನಮ್ಮ ರೈತರ ಬಗ್ಗೆ ಮಾತಾಡೋದು ಗಮನಿಸ್ತೆ, ಎಲ್ಲ ಬೇಕಾದಷ್ಟು ವಿಚಾರಗಳಿವೆ. ಈಗ ಕೂಡ ನಿಮ್ಗೆ ಸಜೆಷನ್ಸ್ ಕೊಡಬೇಕಾದ್ರೆ ಸಜೆಷನ್ಸ್ ಬಹಳ ಫ್ರೀ ಏನು ಬೇಕಾದ್ರೂ ಕೊಡ್ಬೋದು. ಬಟ್ ಪ್ರಾಕ್ಟಿಕಲ್ ಆಗಿ ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಸಜೆಷನ್ಸ್ ಕೊಡ್ಬೇಕು. ಈಗ ನಮ್ಗೇನು ಲಾಸ್ ಆಗ್ತಾ ಇದೆ, ಎಷ್ಟು ಆಗ್ತದೆ ಅಂತೇಳಿ ಇವತ್ತು ನಮ್ಮ ಧ್ವನಿ ಎತ್ತಿದೀವಿ. ಇದ್ರ ಬಗ್ಗೆ ಬೇಕಾದಷ್ಟು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಈಗ ಅದಕ್ಕೆ ಬಾಯಿ ಹಾಕೊಂಡು ಇಲ್ಲ ಇಲ್ಲ ನಾನು ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಸರಿಯಾಗಿತ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇನ್ಕ್ಲೂಡ್ ಆಗಬೇಕಲ್ಲ. ಸಮಥಿಂಗ್ ಸನ್ ಪ್ರಾಬ್ಲಮ್. ನಾವು ಹೇಳ್ತಾ ಇರ್ತದೆ ಏನೋ ಒಂದು ಸತ್ಯ ಇದೆ. ನಾವು ಹೇಳೋದಿದ್ದೇವೆ ತಮಿಳುನಾಡು ಶುರು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಅವರು ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡಿದ್ದಾರೆ. ಅವರು ನಿರ್ಮಲಸಿ ತರಬೇಕಾದ್ರೆ ನಾವೇನು ಬದಲಾವಣೆ ಮಾಡೋದಕ್ಕೆ ಕಮಿಷನ್ ಕೊಟ್ಬಿಟ್ವಿ. ಕಮಿಷನ್ಗೆ ಆಧಾರವನ್ನು ಸಂಸ್ಥೆ ಇರ್ಬೋದು, ಬಟ್ ಗೌರ್ಮೆಂಟ್ ಅಂತ ಶೀಸ್ ರೆಪ್ರೆಸೆಂಟಿಂಗ್ ಗೌರ್ಮೆಂಟ್, ಶೀಸ್ ಫೈನಾನ್ಸ್ ಮಿನಿಸ್ಟರ್. ಕಮಿಷನ್ ಅವರು ಏನು ಬಜೆಟ್ ಓದಲ್ಲ, ಬಜೆಟ್ ಓದೋದು ಸರ್ಕಾರ, ಉಪ ಫೈನಾನ್ಸ್ ಮಿನಿಸ್ಟರ್. ಸೊ ಹೀಗೆಲ್ಲ ಕೂಡ ಅನೇಕ ವಿಚಾರಗಳಿವೆ. ನಾನೀಗ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ನನ್ನ ಮನೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇದೆ. ಸೊ ಒಂದು ಫ್ಯಾಮಿಲಿ ಮದುವೆ ಇದೆ, ಆ ದೃಷ್ಟಿಯಿಂದ ನಾನು ಇಮಿಡಿಯೇಟ್ ನಾನು ಮೈಸೂರು ತರುತ್ತಾ ಇದ್ದೀನಿ. ನಾನು ತಿರ್ಗಾ ಚೀಫ್ ಮಿನಿಸ್ಟರ್ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವನ್ನೆಲ್ಲ ನೋಡಬೇಕು, ಮಾತಾಡಬೇಕು. ಯಾರಿಗೆ ಮಾತಾಡೋ ಸಿಕ್ಕಲ್ಲ ದಯವಿಟ್ಟು ನಿಲ್ಲು. ಯು ಪ್ಲೀಸ್ ಯುವ ಆಲ್ ಯುವರ್ ಸಿಸ್ಟರ್ಸ್ ಪುಟಿಂಗ್ ಯುವರ್ ಕಂಪೆಲಿಂಗ್ ವಿಲ್ ಲುಕ್ ಅಟ್ ಇಟ್ ವಿಲ್ ಪ್ಲೇಸ್ ಇಟ್ ಬಿಫೋರ್ ದಿ ನ್ಯಾಷನಲ್ ಕಮಿಟಿ. ವಾಟ್ ಈಸ್ ಬೆಸ್ಟ್, ಎನಿಥಿಂಗ್ ಕ್ಯಾನ್ ಬಿ ಬೆಸ್ಟ್. ನೀವು ಯಾರನ್ನು ಯು ಡೋಂಟ್ ಥಿಂಕ್ ದಟ್ ಮೈ ಸಜೆಷನ್ಸ್ ಮೇ ನಾಟ್ ಬಿ ಟೇಕನ್. ವಿ ಹ್ಯಾವ್ ಟೇಕನ್ ಸಜೆಷನ್ಸ್ ಇನ್ ಅವರ್ ಮ್ಯಾನಿಫೆಸ್ಟೋ ಇನ್ ದಿ ಸ್ಟೇಟಸ್. ವಾಟ್ ಎವರ್ ಮ್ಯಾನಿಫೆಸ್ಟೋ ವಿ ಹ್ಯಾಡ್ ಡನ್, ವಾಟ್ ಎವರ್ ಗ್ಯಾರಂಟಿ ಯು ಡನ್, ದಿ ಕಂಟ್ರಿ ಹ್ಯಾಸ್ ಸ್ಟಾಪ್ಡ್ ಇಟ್. ಇವನ್ ತೆಲಂಗಾಣ ಸ್ಟೇಟ್ ಬಟ್ ಇಟ್ ಬಿ ಇಟ್ ಬಿ ಮೋರ್ ಐ ಡೋಂಟ್ ನೋ ಹೌ ಫೈನಾನ್ಸಿಯಲ್ ಸರ್ವೈವ್ ಬಟ್ ಶುಡ್ ಬಿ ಲುಕ್ ಅಪ್ ಇನ್ ಎ ಬಿಗ್ ನಂಬರ್.